ತುಂಬಾನೇ ಉತ್ತಮವಾಗಿದೆ ಶಿವಕುಮಾರ್ ಸರ್ ನಿಮ್ಮ ತೋಟ ತೋಟಕ್ಕೂ ಬೆನ್ನೆಲುಬಾಗಿರೋ ಅಂತ ನಿಮ್ಮ ಬಯೋಡಿಜೆಸ್ಟರ್ ಬನ್ನಿ ಸರ್ ಈಗ ತೋರಿಸ್ತೀನಿ ನಿಮ್ಮ ಆ ತೋಟಕ್ಕೆ ಪೂರಕವಾದಂತ ಇದೆ ನಿಮ್ದಿದೆ ನಮ್ಗೆ ತೋಟ ಅಷ್ಟು ಹಚ್ಚ ಹಸಿರಾಗಿದೆ ಚೆನ್ನಾಗಿದೆ ಗ್ರೋತ್ ಹಂಗಿದೆ ಇದೆಲ್ಲ ಹೇಳ್ತಾ ಬೆಳೆ ಹಂಗಿದೆ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಸೀಕ್ರೆಟು ಈ ಬಯೋಡೈಜೆಸ್ಟ್ರು ಜೀವಸಾರ ಘಟಕ ಇನ್ನು ಸಹ ಫಸ್ಟು ನೀರು ಬಿಡುತ್ತಲಿಂದಲೇ ಸ್ಟಾರ್ಟ್ ಮಾಡ್ತೀನಿ ತಡ್ರಿ ಸೋಟ್ರ್ ಆನ್ ಮಾಡ್ತಾಕೋಯಿದ್ದಾರೆ ಮನೆಯವರು ಓಟ್ರು ಆನ್ ಮಾಡಿದೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಸರ್ ಇಲ್ಲಿ ಇದೊಳಗಡೆ ನೀರು ಬರೋಕೆ ಮಾಡಿದ್ದೀನಿ ಮೋಟ್ರ್ ಇಲ್ಲಿದ್ದೀನಿ ಓಟ್ರು ಆನ್ ಮಾಡಿದ್ದೀನಿ ಈಗ ನೀರು ಬರುತ್ತೆ ಈಗ ನೀರು ಬಿಟ್ಟು ಎಷ್ಟು ನೀರು ಸರ್ ಇದು ಇದ್ರೊಳಗಡೆ ಯಾವಾಗಲೂ ಏನು ನೀರು ಬಿಡೋದಿಲ್ಲ ಸರ್ ಇದ್ರೊಳಗಡೆ ನಾನು ವಿರಿಸಿಡಿಯ ಸೊಪ್ಪು ಆಮೇಲೆ ತೋಟದಲ್ಲಿ ಸಿಗೋಂಥ ಸೊಪ್ಪುಗಳು ಆಮೇಲೆ ನಮ್ಮ ನೈಪ್ಯೂ ಜಾಸ್ತಿ ಇದೆ ಮೊಸುಗಳಿಗೆ ಆಗಿ ಹೆಚ್ಚಾಕಿದ್ ಹುಲ್ಲನ್ನು ತಗೊಂಬಂದಿದೊಳ್ಗಡೆ ಹಾಕ್ತೀನಿ ಇನ್ನು ಬೇರೆ ಬೇರೆ ಹುಲ್ಲು ಸೊಪ್ಪು ಸಿಕ್ಕಿದ್ರೆ ಅದನ್ನು ತಗೊಂಡ್ಬಂದಿದೊಳ್ಗಡೆ ಹಾಕ್ತೀನಿ ಸಗಣಿ ಗೊಬ್ಬರನೂ ಹಾಕ್ತೀನಿ ಆಮೇಲೆ ಜೊತೆ ಕುರಿ ಗೊಬ್ಬರ ಇಳಿಸ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಜೊತೆಗೆ ಟ್ರೈಕರ್ಮ ಮನಸ್ಸು ಎಲ್ಲ ಹಾಕ್ತೀನಿ ಪ್ರತಿ ಹದಿನೈದು ದಿವಸ ಒಂದ್ಸಲ ರೆಡಿ ಆಗುತ್ತೆ ಹದಿನೈದು ಇದು ಕೊಳೆ ಹಾಕ್ತೀನಿ ಒಂದ್ಸಲ ರೆಡಿ ಆಗ್ರೆ ಪ್ರತಿ ಸಲ ನೀನು ಹದಿನೈದು ದಿವ್ಸಕ್ಕೆ ಒಂದ್ಸಲ ಸಪ್ರೇಟ್ ಮಾಡ್ತಾನೆ ಇರ್ತೀನಿ ನಮಗೆ ಖಾಲಿ ಆಯ್ತು ಅಂದ್ರೆ ನಾನು ರೆಡಿ ಮಾಡ್ಕೊಂಡಿರ್ತೀನಿ ನಿಂದೆ ಕಡೆನೆ ಪ್ರತಿ ಸಲೂ ನಾನು ರೆಡಿ ಮಾಡಿ ರೆಡಿ ಮಾಡಿ ಹದಿನೈದು ದಿವ್ಸಕ್ಕೆ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ತೋಟಕ್ಕೆ ತಿರುಬಿಟ್ಬಿಟ್ಟಿನಿ ಒಂದ್ಸಲ ನಾ ಬೇಕಾದ್ರೆ ಬಿಡ್ಬೋದು ಎರಡ್ ಸಲ ಬೇಕಾದ್ರೆ ಬಿಡ್ಬೋದು ಲಿಕ್ವಿಡ್ನ ಮಾಡಿ ಅಲ್ಲ ಇಲ್ಲಿ ಮಾಡಿದರೆ ಹೇಗೆ ಬಿಡ್ತೀರ ನೀವು ತೋಟಕ್ಕೆ ಲಿಕ್ವಿಡ್ನ ಸಾರ್ ಅದನ್ನ ಮಾಡಿರೋ ಹತ್ರ ಫಿಲ್ಟ್ರ್ ಕೂಡ ಮಾಡಿದ್ದೀನಿ ಬನ್ನಿ ತೋರಿಸ್ತಾರೆ ನೋಡೋಣ ನೋಡಿ ಇದ ಆ ಥರ ಹಾಕ್ತಾ ಇದೀನಿ ಚಕ್ರ ಥರಿದ್ರು ಮೇಲ ಸಾರ್ ಇದ್ರ ಮೇಲ್ಗಡೆ ನೋಡಿ ಇದು ಇಪ್ಪತ್ತೈದು ಅಡಿ ಉದ್ದ ಇದೆ ದೊಟ್ಟಿ ಹನ್ನೆರಡು ಅಡಿ ಅಗಲ ಇದೆ ಆ ಕಡೆ ಈ ಕಡೆ ಕಂಬ ನಿಲ್ಲಿಸ್ಕೊಂಡಿದೀನಿ ಇದ್ರ ಮೇಲ್ಗಡೆ ತರಕಾರಿ ಗಿಡಗಳು ಹಂಬಿಸ್ಕೊಂಡು ನಾನು ಅಂತ ಮಾಡಿದೀನಿ ನೋಡಿ ಕುಂಬ್ಳ ಹಾಕಿದ್ದೀನಿ ಇದು ಎಂಥದ್ದಾವೆ ಹಾಗಲಕಾಯಿ ಅಡಲಕಾಯಿ ಅಂತಾರೆ ಪಡಲಕಾಯಿ ಏನೋ ಅದು ಹಾಕಿದ್ದೆ ಅವಲ್ಲ ಅಲ್ಲೇ ಹೋಗ್ತಾ ಇದೆ ಗಿಡ ಆಮೇಲೆ ಹಸಿಮೆ ಬದ್ನ ಗಿಡ ಇದೆ ಆಮೇಲೆ ನೆಲ್ಲವರೆ ಅಂತಾರಲ್ಲ ಅದೇ ಇದೆ ಇದ್ರ ಮೇಲುಗಡೆ ಬೆಳಕಲ್ಲಿಂದೆಲ್ಲ ಹಾಕಿ ಹಾಕಿದ್ರು ಸರ್ ಈ ಘಟಕ ಮಾಡ್ಕೊಡೋಂ ನಿಮ್ಗೆ ಎಷ್ಟು ಖರ್ಚು ಆಯ್ತು ಈ ಘಟಕ ಮಾಡ್ಕೊಡ ಈ ಘಟಕ ಮಾಡೋದಕ್ಕೆ ನನಗೆ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಎಂಬತ್ತು ಸಾವಿರ ಹ್ಞೂ ಸಹ ನಿಮ್ಗೆ ಎಂಬತ್ತು ಸಾವಿರದ ಅಷ್ಟು ಇದೆಯಾ ಇದರಲ್ಲಿ ಅದಕ್ಕಿಂತ ಹೆಚ್ಕೇನೆ ಇದೆ ಹ್ಞೂ ಸರ್ ಈಗ ನಾನು ಹೆಂಗೆ ಅಂದರೆ ಸರ್ ಒಂದು ಸಹ ನಾವು ಇಲ್ಲಿ ಒಂದು ಎಂಟ್ನೂರಿಂದ ಸಾವಿರ ರೂಪಾಯಿ ಲೇಬರ್ ಚಾರ್ಜ್ ಕೊಡ್ತಾಯಿದ್ದೀವಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಏನಾರು ಕೆಲಸ ಮಾಡೋಕ್ಕೆ ಬಂದರೆ ಒಂದು ಸಾವಿರ ಎಂಟುನೂರು ರೂಪಾಯಿ ಕಮ್ಮಿ ಯಾರು ಬರಲ್ಲ ಏನಾದ್ರು ಬೇಕು ನಮಗೆ ಅಂದರೆ ಒಂದು ಸಾವಿರ ರೂಪಾಯಿ ಬೇಕು ಅದು ಲೇಬರ್ ಚಾರ್ಜು ದುಡ್ಡು ಒಂದು ಇಲ್ಲಿ ನಮ್ಮ ತೋಟಕ್ಕೆಲ್ಲ ಹಾಕ ಮರೋದಕ್ಕೆ ಒಂದು ಯಾರು ಲೇಬರೂ ಹಂಗೆ ಬಂದು ಕೆಲಸ ಮಾಡಿದ ಕಾಂಟ್ರಾಕ್ಟ್ ಕೇಳ್ತಾರೆ ಪ್ರತಿ ವರ್ಷನೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ಹಾಕೋದಕ್ಕೆ ತಾಣ್ತಾರೆ ನಾವು ಒಂದು ಲಕ್ಷ ರೂಪಾಯಿ ಒಂದುವರೆ ಲಕ್ಷ ಕೊಟ್ಟು ಅದು ಗೊಬ್ಬರ ತೋರಿಸ್ತೀವಿ ಆ ಗೊಬ್ಬರ ತೋರಿಸಿದ್ ಹಾಕೋದಕ್ಕೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಬಹುದು ತರಿಸ್ ಲಕ್ಷ ಖರ್ಚು ಕುರಿ ಗೊಬ್ಬರಗಳು ಕೋಳಿ ಗೊಬ್ಬರ ಅದು ತೋರಿಸ್ತಾರೆ ನಾನು ಆ್ಯಕ್ಚುಲಿ ಕುರಿ ಗೊಬ್ಬರ ತೋರಿಸಿ ಹಾಕ್ತಾ ಇದ್ದೆ ಫಸ್ಟ್ ಈ ತೊಟ್ಟಿ ಮಾಡೋದಕ್ಕಿಂತ ಮುಂಚೆ ಈಗ ತೊಟ್ಟಿ ಮಾಡಿದ ಮೇಲೆ ಬರೀ ನಾನು ಒಂದು ಇನ್ನೂರು ಚೀಲ ಗೊಬ್ಬರ ಎಳಿಸ್ಕೊತೀನಿ ಸಗಣಿ ಗೊಬ್ಬರ ಹಾಕ್ತೀನಿ ಎಲ್ಲದನ್ನ ಮಿಕ್ಸ್ ಮಾಡಿ ಹಾಕ್ತೀನಿ ಒಂದೇ ತರದ್ದೇನೆ ಅದು ಒಂಥರ ಹಾಕೋಲ್ಲ ಇದೆಲ್ಲ ಈ ತರ ಸೊಪ್ಪು ಎಲ್ಲಾ ಕೊಳೆ ಹಾಕ್ಬಿಟ್ಟು ಇದ್ರೊಳಗಡೆಯಿಂದ ಬಿಡ್ತೀನಿ ಅವಾಗ ನನಗೆ ಇದು ಖರ್ಚಾಗಿ ದುಡ್ಡು ಎಷ್ಟು ನನಗೆ ಏನೂನು ಖರ್ಚಿಲ್ಲ ಆ ಗೊಬ್ಬರ ತೋರ್ಸ ಅವಶ್ಯಕತೆ ಇಲ್ಲ ಸರ್ ಏನು ತೋರ್ಸ ಅವಶ್ಯಕತೆ ಇಲ್ಲ ಒಂದು ಹಸು ಇದ್ರೆ ಸಾಕು ಎಲ್ಲದು ದುಡ್ಡು ಆ ಒಂದು ಊಟ ಆಗುತ್ತೆ ನಮ್ಮ ತೋಟಕ್ಕೆಲ್ಲ ಗೊಬ್ಬರ ಆಗುತ್ತೆ ಅದನ್ನ ಮಾಡಿದ್ದನ್ನ ಬನ್ನಿ ತೋರಿಸ್ತೀನಿ ಅದ್ ಕೊಳೆ ಹಾಕಿದ್ದನ್ನ

ಆಮೇಲೆ ನಸರಿ ನೆಟ್ಟ ಸುತ್ತಿದ್ದೀವಿ ಓ ಲಯಾರ ಆ ಪೈಪ್ಗೆ ತೂತು ಮಾಡಿದ್ದೀವಿ ಅಲ್ಲ ಬೆಂಚಿನ ಅಲ್ಲಲ್ಲೇ ಎಳಕ್ಕೆ ಆರು ಹ್ಞೂ ಸ ಆ ಕಡೆ ಬರ್ತಾ ಇದೀವಿ ಇದು ಬೇಕಾದ್ರೆ ಅದು ಮಾಡಿದ್ರೆ ರೋಗ ಬರುತ್ತೆ ಆಮೇಲೆ ಈ ಜಲ್ಲಿ ಕಲ್ಲು ಇದೆಯಲ್ಲ ಈ ಜಲ್ಲಿ ಕಲ್ಲಿನ ಮಧ್ಯದಲ್ಲಿ ಏ ಡ್ಯಾಡಿ ಇಲ್ಲೊಂದು ತೊಟ್ಟಿ ಇದೆ ಸಣ್ಣದು ಕೆಳಗಡೆ ಕೆಳಗಡೆ ಮತ್ತೆ ಭೂಮಿ ಇರೋ ಒಂದು ತೊಟ್ಟಿ ಇದೆ ಹಾ ಕೆಳಗಡೆ ಇದೆ ಇದು ಒಂದು ನಿಮಗೆ ಫಿಲ್ಟರ್ ಥರ ಮಾಡ್ತಾ ಇದ್ದರು ಇದು ಹ್ಞೂ ಸಾ ಹ್ಞೂ ಫಸ್ಟ್ ಅದನ್ನ ಇದು ಮಾಡೋದಿನ ಮುಂಚೆ ಇಲ್ಲಿವರೆಗೂ ಮಾಡಿಸಿದ್ದೆ ತొಟ್ಟಿನೇ ಕೆಳಗಡೆ ಇದ್ರಾಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹ್ಮ್ ಇದು ಯಾಕ ನೀರು ಈ ಕಡೆ ಕೆಳಗಡೆ ಇದ್ರೆ ಇದು ಕೆಳಗಡೆ ಹೋಗಕ್ಕೆ ಶುರುವಾಯ್ತು ನೀರು ಅಂದ್ರೆ ಕೆಳಗಡೆ ಭೂಮಿ ಎಳ್ಕಂತಾ ಇತ್ತು ಅದಕ್ಕೆ ಮಧ್ಯೆ ಇನ್ನೊಂದು ಗೋಡೆ ಕಟ್ಟಿಸ್ತೆ ಹ್ಮ್ ಇದು ಚೇಂಬರ್ ಹಾಗೇ ಇದೆ ಮಾಮೂಲಿ ಹ್ಮ್ ನಾನು ಆಡ್ ಬಿಡ್ತೀನಿ ಮಾಡಿ ಮಾಡಿ ನೋಡಿ ಗಮ್ಮಂತ ಎಂಗ್ ಹೋಗ ಗಮ್ಮಂತ ಬರುತ್ತಾ ಅಲ್ಲಿ ಇದು ಆಕ್ಚುಲಿ ಹಂಗೆ ಇದೆ ಇದನ್ನ ಹಂಗೆ ಉಳಿಸ್ಕೊಂಡ್ ಬಿಟ್ಟಿದೀನಿ ಟೊಂಟಿ ಫುಲ್ಲು ಇದೊಂದು ಚೇಂಬರ್ ಮಾಡ್ಕೊಂಡಿದ್ದೀನಿ ಈಗ ಈ ಇಲ್ಲಿ ಫಿಲ್ಟರ್ ಆಗಿದೆ ಕೆಳಗಡೆ ಬರುತ್ತೆ ಎರಡೂ ಒಳಗಡೆ ಇದೆಯಲ್ಲ ಇಲ್ಲಿ ಲೇಯರ್ ನಾಲ್ಕು ಸ್ಟೆಪ್ಪು ಸೈಡ್ ನಡ್ಡು ಬೇಬೇಜಲ್ಲಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಇಲ್ಲಿಂದ ಹೊರಗಡೆ ಇಲ್ಲಿ ಒಳಗಡೆ ಹ್ಞೂ ಮಾಡಿದೀನಿ ಅಲ್ಲಿ ಬರುತ್ತೆ ಅಲ್ಲೂ ಸಹ ಗೇಟ್ ವಾಲಿ ಸಹ ಅಲ್ಲಿ ಫಿಲ್ಟರ್ ಆಗಿ ಬಂದಿದ್ದು ಫಿಲ್ಟರ್ ಆಗಿ ಬಂದ್ರೆ ಇಲ್ಲಿ ಗೇಟ್ ಇದಾವೆ ಸರ್ ಇಲ್ಲಿ ಅಲ್ಲದೆ ಇಲ್ಲೂ ಸಹ ಫಿಲ್ಟರ್ ಇದು ಫಿಲ್ಟರ್ ಹಾಕಿ ಮಾಡಿದೀನಿ ಅಂದ್ರೆ ಇಲ್ಲಾಗಿದ್ದು ಫಿಲ್ಟರ್ ಆಗಿ ಬಂದ ಅಲ್ಲಿಂದ ಈ ತೊಟ್ಟಿ ಒಳಗಡೆ ಏನ್ ಮಾಡಿದೀನಿ ಅಂದ್ರೆ ಇದು ನೋಡಿ ಡ್ರಮ್ ನೋಡಿ ಇದಕ್ಕೆ ಜೀವಾಮೃತ ಮಾಡ್ತೀನಿ ಆಮೇಲೆ ಬಯೋಡೈ ಬಯೋಡೈಜೆಸ್ಟ್ರಿಗೆ ಗೆ ಡಿಕಂಪೋಸರ್ ನ ಸಹ ಇಲ್ಲೇ ಕೊಡ್ತೀನಿ ನಾನು ಬಯೋ ಡೈಜೆಸ್ಟರ್ ಗೆ ಡಿಕಂಪೋಸರ್ ಇಲ್ಲಿಂದ ಕೊಡ್ತೀರಾ ಇದ್ರೆ ಕೊಡ್ತೀನಿ ಜೋಮೃತ ಇಲ್ಲೇ ಫಿಲ್ಟರ್ ಆಗ್ಬಿಟ್ಟು ಇದ್ರೊಳಗಡೆ ಹೋಗಿ ಇದ್ರೊಳಗಡೆ ಇಂದ ಇಲ್ಲಿ ಎಂಟಡಿ ಸಂಪ್ ಮಾಡಿದೀನಿ ಕೆಳಗಡೆ ಬಾಳೆ ಬಿಟ್ಟಿದ್ದೀನಿ ಎಂಟ ಅಲ್ಲಿಂದ ಇದಾಗಿ ಇಲ್ಲಿ ಬರುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ ನೋಡಿ ಎಲ್ಲ ಸ್ಟೋರ್ ಆಗಿದೆ ಕೆಳಗಡೆ ಹ್ಞೂ ಆ ಸ್ಟೋರ್ ಆಗಿದ್ದನ್ನು

ಜೀವಾಮೃತನೂ ಹೋಗುತ್ತೆ ಡಿಕಂಪೋಸರ್ ಹೋಗುತ್ತೆ ಲಿಕ್ವಿಡ್ ಹೋಗುತ್ತೆ ಗೊಬ್ಬರನೂ ಹೋಗುತ್ತೆ ಗುಟ್ಟು ಅಂದ್ರೆ ಅದು ಸಹ ತೋಟದ್ದು ನಿಮ್ಮ ತೋಟದ ಪೂರ್ತಿ ಗುಟ್ಟು ಇದೆ ಮಾಡೋದ್ರಿಂದ ತುಂಬಾನೇ ಲಾಭ ಆಗಿದೆ ದುಡ್ಡು ಉಳಿತಾಯ ಆಗಿದೆ ಲಾಭನು ಆಯ್ತು ಆಮೇಲೆ ನನಗೆ ಎಲ್ಲಾ ತರದ ಕೂಲಿ ದುಡ್ಡು ಉಳಿತು ಶ್ರಮ ಉಳೀತು ಎಲ್ಲಾದ್ ಉಳಿತಾಯ ಹಂಗಾಗಿ ನನಗೆ ನಾನೇನು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅದಕ್ಕಿಂತ ಹೆಚ್ಚಿಗೆ ಲಾಭ ನನಗೆ ಆಗ್ ಈಗ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ ನಿಮಗೆ ಹ್ಞೂ ಸರ್ ಅದ್ರ ದ್ವಿಗುಣ ಲಾಭ ತಂದು ಕೊಟ್ಟಿದೆ ದ್ವಿಗುಣ ಏನಲ್ಲ ಸರ್ ಜಾಬಾನೇ ಜಾಸ್ತಿ ಲಾಭ ಲಾಭವೇ ಜಾಸ್ತಿ ನನಗೆ ಮತ್ತೆ ಇಲ್ಲೇನೋ ಒಂದಷ್ಟು ಹಣ್ಣಿನ ಗಿಡಗಳು ಇದೆ ಸರ್ ಇಲ್ಲೇ ವೆರೈಟಿ ಗಿಡ ಹಣ್ಣಿನ ಗಿಡಗಳು ಬೆಳೆದಿದ್ದೀನಿ ಸರ್ ನಾನು ಒಂದು ಮೂವತ್ತರಿಂದ ನಲ್ವತ್ತು ವೆರೈಟಿ ಇದೆ ಇಲ್ಲವ ನಾನೇನಾದ್ರೂ ಮಾಡಬೇಕಲ್ಲ ಹಣ್ಣಿನ ಗಿಡಗಳು ನೋಡಿ ಸರ್ ಇಲ್ಲೆಲ್ಲ ಇದ್ದಾವೆ ಏನಾದ್ರೂ ಮಾಡಬೇಕಲ್ಲ ಐಡಿಯಾ ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾ ಉಪಯೋಗಿಸಿ ಮಾಡಿದೀವಿ ಗಿಡ ಸ ಇದು ಲಿಚಿ ಲಿ ಇಲ್ಲಿ ಮಕ್ಕಡಮೆಯ ಗಿಡ ಇದೆ ಸಣ್ಣದು ಹಣ್ಣು ಹ್ಞೂ ಸರ್ ಅದು ಡ್ರೈ ಡ್ರೈ ಫ್ರೂಟ್ ಅಂತಾರ ಸರ್ ಅದು ಇನ್ನು ಈಗ ಇನ್ನು ಹಾಕಿ ಮೂರು ತಿಂಗಳ ಆಗಿದೆ ಸ ಅಷ್ಟೇ ಇವು ಈ ಮೂರು ಮೂರ್ನಾಲ್ಕು ತಿಂಗಳಾಗಿದೆ ಅಷ್ಟೇ ಅದು ಆಕ್ಚುಲಿ ಕೊಟ್ಟಾಗ ನಾಲ್ಕು ಕೆಲ ಇತ್ತು ಅಷ್ಟೇ ಅವರು ಆ ಕಡೆ ಒಂದಿಂದು ಎರಡು ಗಿಡ ಆಟ ಹಾಕಿದ್ದೀನಿ ಬೆಳ್ಕೊಂತೀವಿ ಸರ್ ಮನೆಗೆ ಮೆಕಡೆಮಿಯಾಗ ಎಷ್ಟು ಕೊಟ್ರಿ ಎಂಟು ಸಾವಿರ ಪ್ರತಿ ಗಿಡಕ್ಕೆ ಒಂದೇ ಎಂಟುನೂರು ರೂಪಾಯಿ ಹೇಳಿದ್ರು ಎಂಟುನೂರು ರೂಪಾಯಿ ಒಂದು ಗಿಡ ಎರಡಕ್ಕೆ ಸಾವಿರದ ಆರುನೂರು ರೂಪಾಯಿ ಕೊಟ್ಟರೆ ಎರಡು ಗಿಡ ತಂದಿದ್ದೀರಾ ಎರಡು ಗಿಡ ತಂದಿ ಟ್ರಿಪ್ಪು ಸಹ ಏನಕ್ಕೆ ಇದು ಸ್ಪ್ರಿಂಕ್ಲರ್ ಇಲ್ಲಿ ತರಕಾರಿ ಬೆಳಕಂತೀನಿ ಅಲ್ಲ ಸಹ ಇಲ್ಲಿ ಇದಕ್ಕೆ ತರಕಾರಿ ಇವಾಗ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಸ್ಪ್ರಿಂಕ್ಲರ್ ಮಾಡಿದ್ದೀರಾ ಆಮೇಲೆ ಅದಕ್ಕೆ ಅದ್ರ ಜೊತೆಯಲ್ಲಿ ಹೂವು ಕೂಡ ಬೆಳೆಯಲ್ಲಿ ಇದೆ ಜಾಗ ಇಲ್ಲವಲ್ಲ ತೆಂಗಿ ಮರ ಹೋಗಿದ್ದಾವೆ ತೊಟ್ಟಿ ಬಟ್ಟೆ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆ ಹಾಕಿದ್ದೀನಿ ಇಲ್ಲೇ ನೋಡಿ ಇಲ್ಲೇ ಇಲ್ಲಿ ಅಡಿಕೆ ಹಾಕೊಂಡಿರೋದಾ ಅಡಿಕೆ ಗಿಡ ಸರ್ ನಾನೇ ನನ್ನ ತೋಟಕ್ಕೆ ಮುಂದೆ ಮುಂದಿನ ಮಳೆಗಾಲಕ್ಕೆ ಕೀಟಕ್ಕೆ ಅಂತ ಹೇಳಿ ನೀವೇ ಮಾಡ್ಕೊಂಡಿರೋ ಸ್ವಂತ ಮಾಡ್ಕೊಂಡಿರೋದು ಸ್ವಂತಕ್ಕೆ ಈಗ ಈಗ ಒಂದೂವರೆ ತಿಂಗ್ಳು ಗಿಡ ಸಾಯ್ತು ಈ ಪಾಕೆಟ್ಗೆ ಹಾಕಿ ಬ್ರೆಡ್ ಫ್ರೂಟ್ ಹ್ಞೂ ಸರ್ ಇಲ್ಲ ನೋಡಿ ಇದು ಎಷ್ಟು ದಿನ ಆಗಿದೆ ಸರ್ ಇದಾಕಿ ಅಲ್ಲೇ ನಾಲ್ಕು ವರ್ಷ ಕಾಯಿಬಿಟ್ಟಿಲ್ಲ ಅದ್ರ ಜೊತೆಗೆ ಇಟ್ಟಿದ ಇದೆಲ್ಲ ಇಲ್ಲಿ ಲಕ್ಕೋಟೆ ಗಿಡ ಇದೆ ಎಷ್ಟ್ ಬಿಡುತ್ತೆ ಅಂತ ಹೇಳಿದ್ರ ಸಾಕು ಗೊತ್ತಿಲ್ಲ ಸಾ ನಾ ಈಗೂ ಬಿಟ್ಟಿಲ್ಲ ನಾವು ಅವ್ರ ಹೇಳ್ತಾರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಬಿಡ್ತವೆ ಮೂರು ವರ್ಷಕ್ಕೆ ಬಿಡ್ತೇವೆ ಅಂತ ಇನ್ನು ಸರಿ ಅವ್ರ ಹೇಳಿದ್ನ ನಾವು ಕೇಳ್ಕೊ ತಗೊಂಬರ್ತೀವಿ ಹಾಕಿ ಅವ್ರು ಬಿಟ್ಟಾಗ ನಮ್ಗೆ ಗೊತ್ತಾಗಲ್ಲ ನೋಡಿ ಇದು ಇದು ನೋಡಿ ಇದು ಅಂಜೂರು ಗಿಡ ಇದು ಗಿಡದಂಜೂರ ಮರದಂಜೂರ ಅಂತ ಕೊಟ್ಬಿಟ್ರು ನಮಗೆ ಇದು ನೋಡಿ ಇಲ್ಲೇ ಇದು ನೋಡಿ ಇದು ಈಗ ಎರಡು ಕಾಯಿ ಬಿಡುತ್ತೆ ಅದು ಇಲ್ಲಿ ಬಿಟ್ಟೈತ್ ನೋಡಿ ಇದು ಅದು ಎರಡು ಒಂದೇ ಸಲ ಹಾಕಿರೋದು ಆ ಬ್ರೆಡ್ ಫ್ರೂಟ್ ಗಿಡ ಇವು ಎಲ್ಲ ಒಂದೇ ಸಲ ತಂದು ಹಾಕಿದ ಗಿಡಗಳು ಇವು ಅವು ಎರಡು ಎರಡ್ ಏನು ತಿಂತರ ಸ್ಟೂ ಕೊಡಕ್ಕ ಸ ನಾವು ಮೂವರು ಬಿಟ್ಟಿದ್ದಾವೆ ಪ್ರತಿ ಸಲ ಹಂಗೆ ಆಗುತ್ತೆ ಇದು ಕಟ್ ಮಾಡಿದ್ರೆ ಇಲ್ಲಿ ನಾಲ್ಕು ಒಂಬೆ ಹೊಡಿ ಐತೆ ಸರ್ ಅಷ್ಟೇ ಇನ್ನೇನಂತ ಕಮರ್ಷಿಯಲ್ ಎರಡುಗೆ ಆಗಲ್ಲ ಗಿಡ ಅದು ಲಿಚಿನೇ ಸರ್ ಇದು ಕಾಯಿ ಬಿಟ್ಟಿಲ್ಲ ಇದನ್ನು ಲಕ್ಷ್ಮಣ ಹನುಮಂತ ಪಲಾವ ಏನೋ ಹಾಕಿಲ್ವಾ ಸರ್ ಎಲ್ಲ ಹಾಕಿದೀನಿ ನೋಡಿ ಇಲ್ಲೇ ಸಣ್ಣ ಗಿಡಗಳು ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ವೆಲ್ವೆ ಇದು ವೆಲ್ವೆ ಟಾಪ್ ಅಲ್ಲಿ ಇದೆ ಅಲ್ಲಿ ಕಿತ್ಲೆ ಗಿಡ ಇದೆ ನಾಗ್ಪುರ ಕಿತ್ಲೆ ಅಲ್ಲಿ ಒಂದು ನೋಡಿ ಅಲಹಾಬಾದ್ ಸಫೇದ ಅದು ಮೋಸಂಬಿ ಗಿಡ ಇದೆ ಅಲ್ಲೊಂದು ಸ ಆ ಸೈಡೆಲ್ಲ ಬಳೆ ಬಡ್ಡೆ ಬಳೆ ಇದೆಯಲ್ಲ ಆ ಸೈಡೆಲ್ಲ ಗಿಡ ಇದಾವೆ ನೋಡ್ರಿ ಅಲ್ಲಿ ವಾಟರ್ ಅಲ್ಲಿ ಇದೆ ಅಲ್ಲೊಂದು ನಾಟಿ ಬಟರ್ ಫ್ರೂಟ್ ಗಿಡ ಇದೆ ಆಮೇಲೆ ಪರಂಗಿ ಗಿಡಗಳಿದಾವೆ ಪಪ್ಪಾಯ ಹನುಮಲ್ಲ ಇದೆ ಆಮೇಲೆ ಸೀತಾಪಲ್ಲ ಇದೆ ಅಲ್ಲೆಲ್ಲ ಇದಾವೆ ನೋಡಿ ಲಕೋಟೆ ಗಿಡ ಇದೆ ಅಲ್ಲಿ ಇದು ವರ್ಷ ಕಾಯ್ಬಿಟ್ಟಿತ್ತು ಎಲ್ಲಾ ತರ ಎಕ್ಸಾಟಿಕ್ ಹಾಕಿದೀವಿ ನಲ್ವತ್ತರಿಂದ ಐವತ್ತು ವೆರೈಟಿ ಇದಾವೆ ಫಸ್ಟ್ ಗಿಡಗಳು ಹೆಸರೇ ಗೊತ್ತಿಲ್ಲ ನನಗೆ ಹೇಳಕೂಸ ಬರ್ತಾ ಇಲ್ಲ ಗೊತ್ತು ಅಲ್ಲಿ ತಗೊಂಡ್ ಬರ್ತೀನಿ ಗೊತ್ತಾಗುತ್ತೆ ಇಲ್ಲಿ ಮರ್ದ್ಬಿಡ್ತೀನಿ ಗಿಡಗಳು ಹೆಸರಲ್ಲ ಅಲ್ಲವ ಕೆಲಸಗಳು ಮಾರುನು ಇದ್ರಾಗೆ ಹಾಂ ನೋಡಿ ಇದು ಸ್ಟಾರ್ ಫೋಟು ಇದೊಂದಿದೆ ಚಿಕ್ಕದು ಇದು ಇದು ಗಮಶೆ ಸಹ ಚೆನ್ನಾಗಿ ಬರುತ್ತೆ ಇದು ರುಚಿನೂ ಚೆನ್ನಾಗೈತಿ ಸ್ವೀಟು ಹಣ್ಣಿದೆ ಕಿತ್ಕೊಡ್ತೀನಿ ಇದು ಒಂದಿದೆ ಅಪ್ಪ ಕೊಳ್ತೀವಿ ಬಿದ್ದು ಸಹ ಎಲ್ಲ ಕೊಳ್ತೋಗಿದ್ದಾವೆ ನೋಡಿ ಇದೆ ಎಲ್ಲ ಖಾಲಿ ಆಗ್ಬಿಟ್ಟಾವೆ ಇನ್ನಿಲ್ಲ ಹುಸಾ ಹಾಕಿದ್ದೀನಿ ನೋಡಿ ಸಲ್ಲೆ ಇದೆ ನೋಡಿ ಸಾತ್ ಬಿಟ್ಟಿದೆ ನೋಡಿ ಅದು ಒಂದು ಲಕ್ಷ್ಮಣ ಪಾಲ ಇದು ಹೋದ ವರ್ಷ ಒಂದು ಇಪ್ಪತ್ತು ಮೂವತ್ತು ಬಿಟ್ಟಿತ್ತು ಈ ವರ್ಷ ಯಾಕ ಎಲ್ಲ ಹೂವು ಆಗ್ಬಿಟ್ಟು ಉದ್ರೋಗ್ಬಿಟ್ಟವೆ ಮಳೆ ಇಲ್ವಲ್ಲ ನೀವು ನೀರು ಕೊಡ್ಬೇಕು ಮಳೆ ಇಲ್ದೇ ಟ್ರಿಪ್ಪಲ್ಲಿ ನೀರು ಬಿಡ್ತಾ ಇರ್ತೀನಿ ಸದ್ಯಕ್ಕೆ ಈಗಿಲ್ಲ ಸದ್ಯಕ್ಕೆ ಯಾಕ ಹೂವು ಆಗಿತ್ತಾ ಚೆನ್ನಾಗೇನ ಇದ್ರಾಗೂ ಒಂದು ಎರಡು ಮೂರು ಗಿಡ ದೊಡ್ಡ ಪಿ ನೋಡಿ ಇಲ್ಲೊಂದು ಬಿಟ್ಟೈತೆ ಇಷ್ಟ ಆಯಿತು ನೋಡಿ ಈಚಿದೆ ಇನ್ನೂ ಈಚು ಇಲ್ಲೊಂದು ಇದೆ ನೋಡಿ ಸರ್ ಆ ಥರದ್ದೇ ಆನೆ ಪರ್ಪಸ್ಗೆ ಆಗ್ತಾವೆ ಬಿಡಿ ಸರ್ ಆಮೇಲೆ ಆಮೇಲೆ ದೊಡ್ಡದಾದಾಗೆ ಬಿಡ್ತಾವೆ ನೋಡಿ ಇಲ್ಲೊಂದು ಇದೆ ಹೂವು ಬಿಡ್ತವೆ ಇದು ನೋಡಿ ವಾಟರ್ ಆಪಲ್ ಗಿಡಗಳು ವಾಟರ್ ಆಪಲ್ ಗಿಡ ಒಂದು ಎಂಟರ ಹತ್ತು ಗಿಡ ಇದ್ದಾವೆ ಸರ್ ಒಳ್ಳೆ ಇದೆಲ್ಲ ರೆಡ್ಡು ಸಾ ಅಲ್ಲೊಂದು ವೈಟ್ ಇದೆ ಆಮೇಲೆ ಅಲ್ಲ ಆ ಕಡೆ ಒಂದು ಗ್ರೀನ್ ಇದಾವೆ ಎಲ್ಲ ಕಲರು ಇದಾವೆ ಮಠ ರಕ್ತದ ಗಿಡಗಳು ಒಂದು ಎಂಟು ಇದಾವೆ ಅದು ಇದೆ ನೋಡಿ ತೋರಿಸ್ತೀನಿ ಹಣ್ಣುಗಳ ರಾಜ ರಾಣಿ ಅಂತಾರೆ ಎರಡು ವರ್ಷದ ಗಿಡ ಅದು ಬೇಗ ಡೆವಲಪ್ ಆಗೋದೇ ಕಮ್ಮಿ ಇದಕ್ಕೆ ತುಂಬಾ ತಂಪಿನ ವಾತಾವರಣ ಇರಬೇಕು ಹೌದಾ

ಇಲ್ಲ ಅಂತೇಳಿ ತೊಟ್ಟಿಗೆ ತರ್ಣಗ ಹಾಕ್ತಾ ಇದ್ದೀನಿ ಇದನ್ನೇ ಕಟ್ ಮಾಡಿ ನೀವು ತೊಟ್ಟಿಗೆ ಹಾಕಿ ತೊಟ್ಟಿಗೆ ಹಾಕಂತ ಇದ್ದೀನಿ ಈಗ ಆ ತೊಟ್ಟಿಗೆ ಆಗುತ್ತೆ ನಾವು ಗೊಬ್ಬರ ಜೊತೆ ಹೆಂಗಿದ್ರು ಇದಾಗುತ್ತಲ್ಲ ಸೊ ಇದು ನಿಂಬೆ ಗಿಡ ಇದೆಲ್ಲ ಒಳ್ಳ ಹಳೇ ಕಾಲದ ನಿಂಬೆ ಗಿಡ ಹೋಗಿಬಿಡೈತೆ ಯಾರನ್ನಾಗಾದ್ರೆ ಕಾಯಿಬಿಡುತ್ತೆ ಆ ಕಡೆ ಸೈಡಲ್ಲೇ ಬಿಡುತ್ತೆ ಇಲ್ಲಿ ಸ್ವಲ್ಪ ಒಣಗೊಂಡೋಗಿಬಿಡೈತೆ ನೋಡಿ ಇಲ್ಲಿ ವಿಯಟ್ನಾಂ ಸೂಪರ್ ಅಲ್ಸು ಅಂತ ಕೊಟ್ಟವ್ರೆ ವಿಯತ್ನಾಂ ಸೂಪರ್ ಅಲ್ಲಿ ಈಗ ಹಾಕಿ ಇನ್ನೂ ಎರಡು ತಿಂಗಳು ಇದು ನೀವು ಈ ಅಡಕೆ ತೋಟದ ಒಳಗಡೆ ಎಲ್ಲಾ ತರದ್ದು ಎಕ್ಸಾಟಿಕ್ ಫ್ರೂಟ್ಸ್ ಇದಿರೋ ಹ್ಮ್ ಸಾರ್ ನಾಗಪುರ್ ಕಿತ್ಲೆ ಇದು ಇಲ್ಲೇ ಇದ್ ಹಾಕ್ತಿದಂಗೆ ನೋಡಿ ಈಗ ಇದು ಹಣ್ಣ ಹಾಕ್ಸಿದಂಗೆ ಇದು ಬರುತ್ತೆ ಇದು ಹಾಕ್ತಿದಂಗೆ ಇದು ಬರುತ್ತೆ ಸ್ಟೆಪ್ ಮನ್ ಸ್ಟೆಪ್ ಬಿಡ್ತಾ ಇರುತ್ತೆ ಗಿಡದಾಗ ಕಾಯಿ ಯಾವಾಗ್ಲೂ ಇರಲಿ ಸೊಡಿ ಇಲ್ಲೇ ಒಂದ್ ನಾಳೆ ಇದ್ದೇ ಇರುತ್ತೆ ಕಿತ್ಕೊಂಡ್ ಹೋಗಿದ್ವಿ ಅಲ್ಲೇ ಒಂದು ನಾಕ ಇವು ಫಸ್ಟ್ ಬಿಟ್ಟಿದ್ದವು ಇವಾಗ ಹಾಕ್ಸಿದಂಗೆ ಇವುದು ರೆಡಿ ಆಗುತ್ತೆ ಇದಾಕ್ತಿದಂಗೆ ಇದು ರೆಡಿ ಆಗುತ್ತೆ ಇದಾಕ್ತಿದಂಗೆ ನೆಕ್ಸ್ಟ್ ಬೇರೆ ಕಂಬ ಬರ್ತಾ ಇರುತ್ತೆ ಇರುತ್ತೆ ಆಮೇಲೆ ಸಿಕ್ಕಾಪಟ್ಟೆ ಇದು ಸರ್ ಇದು ಎರಡು ವರ್ಷದ ಗಿಡ ಒಂದು ವರ್ಷ ಇಲ್ಲಿ ಎರಡನೇ ವರ್ಷ ಆಕ್ಚುಲಿ ಇಲ್ಲಿ ನೋಡಿ ಮಲ್ಬಾರ್ ಏನೋ ಇದು ಏನೋ ಸರ್ ಅಪ್ಪಲ್ದು ಮಲೆಯನ್ನು ಹಾಪಲ್ದು ಮಲೆಯಿಂದ ಹ್ಞೂ ಗಿಡ ಇದೆ ಕಾಯಿಬಿಟ್ಟಿಲ್ಲ ಅಲ್ಲೇ ಈ ವರ್ಷ ಒಂದೇ ವರ್ಷ ಬಿಡ್ಬೋದು ನೋಡಿ ಬಾಳೆಗೊಂಡ ಹೆಂಗ್ ಸಣ್ಣ ಪುಟ್ಟವೆಲ್ಲ ಕಡಿಯಕ್ಕೆ ಹೋಗಲ್ಲ ಅಲ್ಲೇ ಹಂಗೆ ಅಣ್ಣಾಗ ಅಲ್ಲೇ ಹೋಗ್ಬಿಡ್ತಾವೆ ಅಲ್ಲೇ ತಿಂದು ಹಾಕಿಬಿಡ್ಲಿ ಕೇಳ್ಬಿಟ್ಬಿಡ್ತೀನಿ ಅಂತ ಅವೆಲ್ಲ ಸಣ್ಣ ಪುಟ್ಟದಲ್ಲೇ ಯಾಕೆ ಸಹ ನಮಗೆ ಅದನ್ನು ಸಹ ಕಡ್ಕೊಂಡು ಹೋಗಲ್ಲ ಇವತ್ತು ಅಂತ ಒಂದಷ್ಟು ಹಣ್ಣುಗಳು ಬಿಟ್ಬಿಡ್ತೀರಾ ಹ್ಞೂ ಸಹ ಏನು ಎರಡು ಕೆ ಜಿ ಮೂರು ಕೆ ಜಿ ಬರೋ ಅಂಥವೆಲ್ಲ ಕಡಿಯೋಕ್ಕೆ ಆಗಲ್ಲ ಸರ್ ಅವೆಲ್ಲ ಏನು ಕೇ ತಿಂದ್ಬಿಡಲಿ ಬಿಡಿ ಅಕ್ಕಿಗಳು ಅಂತ ಹೇಳಿ ಬಡ ಫ್ರೂಟ್ ಗಿಡ ಇದೆ ನೋಡಿ ಸರ್ ಅಲ್ಲಿದ್ದು ಒಂದು ನಾಟಿ ಗಿಡ ಇತ್ತು ಅದು ದೊಡ್ಡ ಗಿಡ ಮರ ಆಗ್ತಾಯಿದೆ ಇದು ಆ್ಯಕ್ಚುಲಿ ಇದು ಗ್ರಾಫ್ಟೆಡ್ ಗ್ರಾಫ್ಟೆಡ್ ಗಿಡ ಇದು ಹೋದ ವರ್ಷ ಒಂದು ಬಿಟ್ಟಿತ್ತು ಹಂಗೆ ಒಣ್ಕೊಂಡೋಗ್ಬಿಡ್ತು ಹೂವು ಆಯಿತು ಈ ವರ್ಷ ನೀರು ಕಮ್ಮಿ ಮಾಡಬೇಕು ಅಂತ ಹೇಳವ್ರೆ ನೀರು ಕಮ್ಮಿ ಮಾಡಿದ್ರೆ ಬೇಗ ಹೂವು ಆಗುತ್ತಂತೆ ಅವು ಎಲ್ಲಾದ್ಗು ಈಗ ಅಡಿಕೆ ಗಿಡಕ್ಕೆ ಬಿಟ್ಬಿಡ್ತೀವಿ ಅಡಿಕೆ ಗಿಡಕ್ಕೆ ಬಿಟ್ಟಾಗ ಅದು ಸಲ ನೀರು ಹೋಗ್ತಾ ಇರುತ್ತೆ ಅವಾಗ ಏನು ಮಾಡುತ್ತೆ ಅದನ್ನ ಅಂತ ನೋಡೋಕ್ಕಾಗಲ್ಲ ನಾವು ಅವಾಗ ಅವು ಬೆಳೆ ಮುಂದಕ್ಕೆ ಹೋಗ್ಬಿಡುತ್ತೆ ಸ ನೀರು ಜಾಸ್ತಿ ಆದಂಗೆ ಅದಂಗೆ ಮಾ ಸರ್ ಇದು ಮಾವಿನ ಗಿಡ ಹಳೇದು ನಮ್ಮ ಅಪ್ಪಾಜಿ ಅವ್ರಿಗೆ ಇಕ್ಕಿದ್ರ ಇದ್ದ ಇದನ್ನ ನಾನು ಅಡಿಕೆಡೆದ ಕಡ್ದಾಕ್ಬಿಟ್ಟಿದೆ ಹಂಗಾದ್ರೆ ತೆಗೆದ್ರಿ ಹಿಂಗೆ ಆಗಿದೆ ಹಿಂಗೆ ಕಾಯಿ ಇಲ್ಲ ಇದು ಮಾಮೂಲಿ ಇದು ಸೇಂದೂರ ಅಂತಾರಲ್ಲೂರ ಮುಂಚೆ ಮುಂಚೆ ಬಿಡುತ್ತಲ್ಲ ಅದು ನೋಡಿ ಇದು ಕೋಕೋ ಗಿಡಗಳು ನಮ್ಮವು ಫಸ್ಟ್ ತಂದಿದ್ದು ಇಕ್ಕದಂತ ಕೋಕೋ ಗಿಡ ಅಂದರೆ ಇವೇನಾ ಗಿಡ ಸ್ಯಾಂಪಲ್ಲಿ ತಗೊಂಬಂದಿದ್ದೆ

ನೀವೆಲ್ಲ ಇದಾವಲ್ಲ ಯಾರು ಅಂದ್ರೆ ಅದೇ ಕೆಟ್ಟ ಪರಿಸ್ಥಿತಿ ಡೈರಿ ಮಿಲ್ಕು ಯಾರು ಬರ್ತಾರೆ ಅವರೇ ಗಿಡಕ್ಕೆ ನೀವು ಸರ್ ಕೋಕೋ ಗಿಡಕ್ಕೆ ಇಡಬೇಕಾದ್ರೆ ಇಡೀ ಬೇವಿನ ಹಿಂಡಿ ಹಾಕಿದ್ದೆ ಅದು ಬಿಟ್ರೆ ಇನ್ನೇನು ಯಾವಾಗ ಆಗಿಲ್ಲ ಹಾಕಿಲ್ಲ ಅದ್ರೇಟ್ಗೆ ಅದು ಬರಬೇಕು ಇಟ್ಟು ಅಷ್ಟು ಕಮರ್ಷಿಯಲ್ ಆಗಿ ನಾವು ಅಷ್ಟೇ ಅಷ್ಟೇ ಏನು ಅದ್ರಾಗೆ ಗೊಬ್ಬರ ಆಗುತ್ತೆ ನಾವೇನು ಹಾಕದ ಅವಶ್ಯಕತೆ ಇಲ್ಲ ಸರ್ ಏನು ಸಹ ಹಾಕಿಲ್ಲ ಗೊಬ್ಬರ ಆಗುತ್ತೆ ಹ್ಞೂ ಸರ್ ಎಲ್ಲ ಶಕ್ಕೆ ಒಂದು ಐದಾರು ಗಿಡ ಇದೆ ಇದು ಅದಕ್ಕೆ ಹೂವಾಗಿದೆ ನಾನು ಇದಲ್ಲೇ ಇದು ದಾಲ್ಚಿನ್ನಿ ಅಂತಾರ ಇದನ್ನ ಇದ್ರ ಬಿಡ ಹೂವನ ಯಾವ ಹೂವು ದಾಲ್ಚಿನ್ನಿ ಅಂತಾರಲ್ಲ ದಾಲ್ಚಿನ್ನಿ ಹ್ಞೂ ಅದೇ ಇದು ಆ ಬಿಟ್ಟರೆ ಹೂವ ಮಗ್ನ ಕಿತ್ಕೊಂಡ್ರೆ ಇದು ಅಕ್ಕಿಯಲ್ಲಿ ಬಂದಾಗ ದಾಲ್ಚಿನ್ನಿ ಆಗುತ್ತೆ ಅದನ್ನೇ ಮಗ್ನ ಕಿತ್ಕೊಂಡ್ಬಿಟ್ಟು ಒಣಗಿಸ್ಬೇಕು ಹ್ಞೂ ಹ್ಞೂ ಇದು ಇನ್ನು ಚೆನ್ನಾಗ ಆದಾಗ ಇದು ಫಸ್ಟು ಇದು ಸೆಕೆಂಡ್ ಟೈಮ್ ಬಿಟ್ಟಿರೋದು ಇನ್ನು ನಾವೇ ಮನೆಗೂ ಒಂದು ಸಲ ಹೋಸಾಲ ಬಿಟ್ಟಿತ್ತು ನಾವೇ ಕಿತ್ಕೊಂಡಿರಲಿಲ್ಲ ಯುವಸ್ತ ಕಿತ್ಕೊಬೇಕು ಆ್ಯಕ್ಚುಲಿ ಮನೆಗೆ ಎಷ್ಟು ತಿನ್ಬೇಕು ಅಷ್ಟೇ ಒಂದು ಹರ್ಡ ತಿಂತೀವಿ ಸ ಬೇಕಾದಾಗ ಕಿತ್ಕೊಂತೀವಿ ಮಿಕ್ಕಿದೆಲ್ಲ ನಾವೇನು ನೋಡಿ ಅಲ್ಲಿ ಇಲ್ ಬನ್ನಿ

ಊತ್ ಫ್ರೆಶ್ನರ್ಗೆ ಅವಾಗ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು ಅವಾಗ ಹಿಂದಿನ ಕಾಲದಲ್ಲಿ ಏನು ಇರ್ತಾ ಇರ್ಲಿಲ್ಲ ಅದಕ್ಕೆ ಇದನ್ನು ತಿನ್ನಿ ಈಗ ನೀವು ಓಂ ಕಾಳು ಕೊಡ್ತಾರಲ್ಲ ಬೀಜ ಬಿಡುತ್ತೆ ಕಾಯಿ ಅದನ್ನು ತಿಂದು ಅದೇ ತಾನೇ ಇರುತ್ತೆ ಅದನ್ನ ಬೀಜ ಒಣಗಿಸ್ಕೊಂಬಿಟ್ಟು ಮಡ್ಕೊಂಡು ತಿನ್ಬೋದು ಬೇಕಿದ್ರೆ ಈಗ ಹೂವು ಆಗ್ತಾ ಇದೆ ನೋಡಿ ಇಲ್ಲಿ ಇದು ಆಕ್ಚುಲಿ ಆಗುತ್ತೆ ಆ ಕಾಳನ್ನ ಒಣಗಿಸ್ಕೊಂಡ್ಬಿಟ್ಟು ಮನೆ ಯಾವ ಬೇಕಾದ್ರೂ ಹಾಕೊಂಡು ಪ್ರೋಗ್ರಾಮ್ಗೆಲ್ಲ ಯೂಸ್ ಮಾಡ್ಕೊಂಡು ತಿನ್ಬಾರ್ದು ಇಲ್ಲ ಬೇಡ ಅಂತ ಅಂದರೆ ಎಲೆನೇ ಒಂದು ಎಲೆ ತಿಂದು ಸಾಕು ಸರ್ ಕೊನೆಯದಾಗಿ ರೈತರಿಗೆ ಏನು ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಮುಖಾಂತರ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆದಷ್ಟು ತೋಟದಲ್ಲಿ ಸಿಗ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತೋಟದಲ್ಲಿ ಅದನ್ನು ಗೊಬ್ಬರವಾಗಿ ಮಾಡ್ಕೊಂಡು ಈ ಥರ ಏನಾದರೂ ಬಯೋಡೈಜೆಸ್ಟರನ್ನು ಏನಾದರೂ ಒಂದೊಂದು ಮಾಡಿಕೊಂಡು ಉಪಯೋಗಿಸ್ಕೊಂಡಾಗ ನಾವು ಬೇರೆ ಕಡೆಯಿಂದ ತೋಟಕ್ಕೆ ಗೊಬ್ಬರ ತಂದು ಹಾಕೋ ಅಂತ ಖರ್ಚೂ ಕೂಡ ಉಳಿಯುತ್ತೆ ಅದೇ ರೀತಿಯಾಗಿ ತೋಟದಲ್ಲಿ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗಳನ್ನು ಮಾಡಿದಾಗ ಒಂದು ಪ್ರಕೃತಿಗೊಂದು ಒಂದು ಕೊಡುಗೆಯನ್ನು ಕೊಟ್ಟಂಗೆ ಆಗುತ್ತೆ ಈ ರೈತರುಗಳು ಈ ಹಳೆ ಕಾಲದ ಪದ್ಧತಿಗಳನ್ನು ಬಿಟ್ಟು ಬಹುಬೇಳೆ ಪದ್ಧತಿಗಳನ್ನು ಆದಷ್ಟು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಇದಕ್ಕೆ ಏನು ಮಾಡಬೇಕು ಅಂದರೆ ರೈ ಯುವಕ ರೈತರುಗಳು ಆದಷ್ಟು ಕೃಷಿಗೆ ಬಂದು ಉತ್ತೇಜನ ಕೊಟ್ಟಾಗ ಆ ವಿವಿಧ ವಿವಿಧ ಒಂಥರ ಪ್ರಯೋಗಗಳನ್ನು ಮಾಡಿದಾಗ ಬೇರೆ ಬೇರೆ ಪ್ರಯೋಗಗಳು ನಮಗೂ ಕೂಡ ಸಿಗಬೇಕಾಗುತ್ತೆ ಆದಷ್ಟು ಕೃಷಿ ಅವಾಗ ಸುಲಭ ಆಗೋಕ್ಕೆ ಪ್ರಯತ್ನ ಪಡುತ್ತೆ ನನಗೆ ಅಂತಹ ಒಂದು ಇದನ್ನು ವಿಷಯಗಳನ್ನು ಏನೇ ಬೇಕು ಅಂದರು ಯಾರು ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ನನಗೆ ತಿಳಿದಿರೋ ಅಂಥ ವಿಷಯಗಳನ್ನು ಹೇಳೋಕ್ಕೆ ಶೇರ್ ಮಾಡ್ಕೊಳ್ಳೋಕ್ಕೆ ಜನ ಇಷ್ಟಪಡ್ತೀನಿ ಯಾರು ಏನು ಬೇಕಾದರೂ ಬಂದು ಇಲ್ಲ ನನ್ನ ತೋಟನ ವಿಸಿಟ್ ಮಾಡೋ ಅಂತಾರು ಯಾರಾದರೂ ಇದ್ದರೆ ಬಂದು ಅದೇನು ಬೇಕಾ ಮಾಹಿತಿಗಳನ್ನು ಕೇಳಿ ನಾನು ಇಲ್ಲಿಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮಾತು ನಿರ್ತಾಯಿದ್ವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶವ ಧನ್ಯವಾದಗಳು ಶುಭ ದಿನ